ರಾಜ್ಯದ ಜಲ ವಿವಾದಗಳ ಬಗ್ಗೆ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ ಕೆಲ ಹೊತ್ತಲ್ಲೇ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿರುವಂತದ್ದು ಮೇಕೆದಾಟು ಯೋಜನೆಗಳ ಬಗ್ಗೆ ಮುಖ್ಯವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ ಈ ಸರ್ವಪಕ್ಷ ಸಭೆಯಲ್ಲಿ ನಾನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ 4 ಗಂಟೆಗೆ ಅಂತ ಹೇಳಿದ್ರು 4 ಗಂಟೆಗೆ ಆರಂಭ ಆಗಬಹುದು ಕಾಂಗ್ರೆಸ್ ಜೆಡಿಎಸ್ ನಾಯಕರಿಗೆ ಸಿಎಂ ಆಹ್ವಾನವನ್ನ ಕೊಟ್ಟಿದ್ದಾರೆ ಕಾನೂನಿನ ತೊಡಕು ಕಾನೂನು ಹೋರಾಟದ ಬಗ್ಗೆ ಮಾತುಕತೆಯನ್ನು ಮಾಡಲಾಗುತ್ತೆ ಹಾಗೆ ಆ ಪಕ್ಷಗಳ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳಲಾಗುವಂತದ್ದು ಯೋಜನೆಗೆ ಕೇಂದ್ರದ ಅನುಮತಿ ಸಂಬಂಧವೂ ಕೂಡ ಇಂದು ಚರ್ಚೆಯನ್ನ ಮಾಡಲಾಗುತ್ತೆ ಸರ್ವಪಕ್ಷ ನಿಯೋಗವನ್ನ ಕರ್ಕೊಂಡು ಹೋಗ್ತಾರಾ ಈ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ ಪ್ರಧಾನಮಂತ್ರಿಗಳ ಜೊತೆ ಮಾತುಕತೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಹಾಗೆ ಜಲಸಂಪನ್ಮೂಲ ಸಚಿವರ ಜೊತೆ ಮಾತುಕತೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಸರ್ವಪಕ್ಷ ನಿಯೋಗ ಇಲ್ಲಿ ಚರ್ಚೆಯಾದ ಬಳಿಕ ಏನಾದರೂ ಕರ್ಕೊಂಡು ಹೋಗ್ತಾರಾ ಮುಖ್ಯಮಂತ್ರಿಗಳು ನೋಡಬೇಕು ಈಗಾಗಲೇ ಎರಡು ರಾಜ್ಯಗಳು ಕುರಿತು ಮಾತನಾಡುವಂತೆ ಸಲಹೆಯನ್ನ ನೀಡಿಬಿಟ್ರು ಜಲಸಂಪನ್ಮೂಲ ಸಚಿವರು ಇದನ್ನ ನೀವಿಬ್ಬರು ಬಗೆಹರಿಸಿಕೊಂಡ್ಬಿಡಿ ಅಂತ ಹೇಳಿಬಿಟ್ರು ತಮಿಳುನಾಡು ಹಾಗೂ ಕರ್ನಾಟಕ ಸಿಎಂಗಳಿಗೆ ಕೇಂದ್ರ ಸಚಿವರು ಸಲಹೆಯನ್ನ ಕೊಟ್ಟಾದ ನಂತರ ಸಚಿವರ ವಿರುದ್ಧ ಕಾಂಗ್ರೆಸ್ನವರು ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ವಾಗ್ದಾಳಿಯನ್ನ ಮಾಡಿದ್ರು ಇಂತ ಬಿಟ್ಟಿ ಸಲಹೆಯನ್ನ ಕೊಡಕ್ಕೆ ನೀವೇ ಬೇಕಾಗಿತ್ತಾ ಅಂತ ವಾಗ್ದಾಳಿಯನ್ನ ಮಾಡಿದ್ರು ಈಗ ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಲಾಗಿರುವಂತ ಹಿನ್ನೆಲೆಯಲ್ಲಿ ಅದು ಸದ್ಯದ ಪರಿಸ್ಥಿತಿಗೆ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ಅಸಾಧ್ಯನೇ ಅಂತ ಕಾಣಿಸುತ್ತೆ ಕೋರ್ಟ್ ಮೆಟ್ಟಿಲೇರು ಹೇಳಿರುವಂಥದ್ದು ಅವರು ಕೋರ್ಟಿಗೆ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿ ಅದು ಈಗ ಆಲ್ರೆಡಿ ವಿಚಾರಣೆ ಕೂಡ ನಡೀತಾ ಇದೆ ವಿಚಾರಣೆ ಹಂತದಲ್ಲಿ ಇರುವಂಥದ್ದು ಪಾದಯಾತ್ರೆ ಮೂಲಕ ಜನರನ್ನ ತನ್ನತ್ತ ಸೆಳೆದಿದೆ ಕಾಂಗ್ರೆಸ್ ಈಗ ಆಲ್ರೆಡಿ ಮೇಕೆದಾಟು ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಷ್ಠಾನ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಾದ್ಮೇಲೆ ಈ ಒತ್ತಡ ಜಾಸ್ತಿ ಆಗ್ತಾ ಆಗ್ತಾ ಬಜೆಟ್ನಲ್ಲೂ ಕೂಡ 1000 ಕೋಟಿಯನ್ನ ಘೋಷಣೆ ಮಾಡಿಬಿಟ್ರು ಮುಖ್ಯಮಂತ್ರಿಗಳು 1000 ಕೋಟಿ ಯಾವ ಅಂದ್ರೆ ಮೇಕೆದಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲಿಗೂ ಸಾಲಲ್ಲ 1000 ಕೋಟಿ ಏನಕ್ಕೆ 1000 ಕೋಟಿ ಮಾತ್ರ ಘೋಷಣೆ ಮಾಡಿದ್ದೀರಾ ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಆಯಿತು ಅದರ ಬಗ್ಗೆನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮಿನಿಮಮ್ ಅಂದ್ರೂ ಒಂದು 5000 ಕೋಟಿನಾದ್ರೂ ಇಡಬೇಕಾಗಿತ್ತು ಅಂತ ಬೊಮ್ಮಾಯಿ ಅವರನ್ನ ತರಾಟೆಗೂ ಕೂಡ ತೆಗೆದುಕೊಂಡ್ರು ಕಾಂಗ್ರೆಸ್ ನಾಯಕರು ಜೆಡಿಎಸ್ ಜಲಧಾರೆ ಕಾರ್ಯಕ್ರಮದ ಮೂಲಕ ಮತ ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಒಟ್ಟಿನಲ್ಲಿ ಮೇಕೆದಾಟು ವಿಚಾರ ಅಂತೂ ಈ ಬಾರಿಯ ರಾಜಕೀಯ ಲೆಕ್ಕಾಚಾರಗಳಿಗೂ ಕೂಡ ಕಾರಣವಾಗಿದೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಪರಿಷತ್ನಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಕಾಂಗ್ರೆಸ್ ಗದ್ದಲವನ್ನು ಎಬ್ಬಿಸಿತ್ತು ಬಜೆಟ್ ಮೇಲಿನ ಸಿಎಂ ಉತ್ತರಕ್ಕೆ ಕೈ ಸದಸ್ಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಪರಿಷತ್ ಕಲಾಪ ಬಹಿಷ್ಕರಿಸಿ ಹೊರ ನಡೆದಿದ್ದಾರೆ ಕಾಂಗ್ರೆಸ್ ಸದಸ್ಯರು ಸಿಎಂ ಬೊಮ್ಮಾಯಿ ಕೊಟ್ಟಿರುವಂತ ಉತ್ತರ ನಮಗೆ ತೃಪ್ತಿಯನ್ನ ತಂದಿಲ್ಲ ಈ ಬಜೆಟ್ ಅಭಿವೃದ್ಧಿಗೆ ಮನ್ನಣೆ ಕೊಡದಂತ ಬಜೆಟ್ ಆಗಿದೆ ಇದನ್ನ ವಿರೋಧಿಸಿ ನಾವು ಸಭಾತ್ಯಾಗವನ್ನು ಮಾಡ್ತಿದ್ದೇವೆ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟರು ಸಭಾತ್ಯಾಗದಿಂದಾಗಿ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು ಇನ್ನು ಇತ್ತ ವಿಧಾನಸಭೆಯಲ್ಲಿ ನೀರಾವರಿ ಇಲಾಖೆಗಳ ಸಂಬಂಧ ಗಹನವಾದಂತಹ ಚರ್ಚೆ ನಡೆಯಿತು ರೈತರಿಗೆ ಉಚಿತ ಕರೆಂಟ್ ಬಗ್ಗೆ ಶಾಸಕ ವೆಂಕಟರಾವ್ ನಾಡಗೌಡ ಪ್ರಸ್ತಾಪವನ್ನ ಮಾಡಿದ್ರು ಇದೇ ವೇಳೆ ಮಧ್ಯ ಪ್ರವೇಶ ಮಾಡಿದಂತ ಬಿಎಸ್ವೈ ರೈತರು ಅಭಿವೃದ್ಧಿ ಆಗಬೇಕು ಅದಕ್ಕೆ ಸರ್ಕಾರ ಎಲ್ಲಾ ಕ್ರಮಗಳನ್ನ ಕೈಗೊಂಡಿದೆ ಅಂತ ಸರ್ಕಾರದ ಯೋಜನೆಗಳನ್ನ ಸಮರ್ಥನೆ ಮಾಡಿಕೊಂಡ್ರು ಅಲ್ಲದೆ ರೈತರು ತಕ್ಷಣ ಬೆಳೆದಂತ ಫಸಲನ್ನ ಮಾರಾಟ ಮಾಡಬಾರದು ಕಣದಲ್ಲೇ ಮಾರಾಟ ಮಾಡೋದ್ರಿಂದ ರೈತರಿಗೆ ಆರ್ಥಿಕವಾಗಿ ಹಿನ್ನಡೆಯಾಗುತ್ತೆ ಅದಕ್ಕಾಗಿನೇ ಗೋಡೌನ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿದ್ರು ದಯಮಾಡಿ ಅದನ್ನ ಹೇಳಿ ರೈತನಿಗೆ ಸರಿಯಾದಂತ ಬೆಂಬಲ ಬೆಲೆ ಸಿಗಬೇಕು ಅವನು ನೆಮ್ಮದಿಯಿಂದ ಬದುಕುವಂಥದ್ದು ವ್ಯವಸ್ಥೆ ಆಗಬೇಕು ಇದ್ರ ಬಗ್ಗೆ ಎರಡು ಮಾತಿಲ್ಲ ಅದಕ್ಕೆ ಬಹಳ ದಿನಗಳ ಸ್ವಾಮಿನಾಥನ್ ಬಗ್ಗೆ ವರದಿ ಬಗ್ಗೆ ಮಾತಾಡಿದ್ರಿ ಆ ಪಟ್ಟಿಯನ್ನು ತಗೊಂಡು ಓದಿ 100ಕ್ಕೆ 90% ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ಕೊಟ್ಟಿದ್ದೇವೆ ನಾವು ಯಾವುದಾದ್ರು ಕೊರತೆ ಇದ್ರೆ ಹೇಳಿ ಸರಿ ಮಾಡೋಣ ಮತ್ತಷ್ಟು ಸುದ್ದಿಗಳನ್ನು